ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಕಡಿಮೆ ಬೆಲೆಯಲ್ಲಿ ಎಲ್ಲರಿಗೂ ನೈಸರ್ಗಿಕ ಅನಿಲ ಸಿಗಬೇಕು ಎಂದು ಇಂದು ಖಾಸಗಿ ಕಂಪನಿ ಐದು ಸಾವಿರ ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರೋ ನೈಸರ್ಗಿಕ ಅನಿಲ ಪೂರೈಕೆ ಮಾಡೋ ಘಟಕವಾಗಿದೆ ಮನೆ ಮನೆಗೆ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಮಾಡೋ ಆ ಯೋಜನೆಗೆ ಈಗ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ರಾಯಚೂರು ನಗರದಲ್ಲಿ ಎಜಿಎಂಪಿ ಪ್ರಥಮ್ ಎಂಬ ಕಂಪನಿ ಎಲ್ಸಿಎನ್ಜಿ ಅಂದರೆ ಲಿಕ್ವಿಫೈಡ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನ ಘಟಕಗಳನ್ನು ಸ್ಥಾಪನೆ ಮಾಡುತ್ತಿದೆ ಸುಮಾರು ಐದು ಸಾವಿರ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರೋ ಈ ಘಟಕಗಳ ವಿರುದ್ಧ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ಮನೆ ಮನೆಗೂ ಅನಿಲ ಸಂಪರ್ಕ ಕಲ್ಪಿಸುವ ದೃಷ್ಟಿಯಿಂದ ಕಂಪನಿ ರಾಯಚೂರಿನ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಪ್ರದೇಶದಲ್ಲಿ ಈಗಾಗಲೇ ಇನ್ಸ್ಟಾಲೇಷನ್ ಕಾರ್ಯ ಆರಂಭಿಸಿದೆ ಐದು ಸಾವಿರ ಕೋಟಿ ವೆಚ್ಚದ ಈ ಪ್ರಾಜೆಕ್ಟ್ ನಿರ್ಮಾಣವಾದರೆ ಸುಮಾರು ಆರು ಸಾವಿರ ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದು ಕಂಪನಿ ವಾದ ಆದರೆ ಸ್ಥಳೀಯ ಹೋರಾಟಗಾರರು ಮಾತ್ರ ಈ ಹಿಂದೆ ನಡೆದಿರೋ ಭೂಪಾಲ್ ಅನಿಲ ದುರಂತ ವಿಶಾಖಪಟ್ಟಣ ಅನಿಲ ದುರಂತ ಸೇರಿ ವಿವಿಧ ಕಡೆಗಳಲ್ಲಿ ನಡೆದ ಅನಿಲ ದುರಂತಗಳಂತೆ ಇಲ್ಲಿಯೂ ಆತಂಕವಿದೆ ನಗರದ ವ್ಯಾಪ್ತಿಯಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಿಲೋಮೀಟರ್ ದೂರದಲ್ಲಿ ಇದನ್ನು ನಿರ್ಮಿಸಬೇಕು ಅದರಲ್ಲೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಿರ್ಮಿಸಲಾಗುತ್ತಿದೆ ಒಂದು ವೇಳೆ ದುರ್ಘಟನೆ ನಡೆದರೆ ಮಾರಣ ಹೋಮವೇ ನಡೆಯುತ್ತೆ ಅಂತ ಆರೋಪಿಸಿದ್ದಾರೆ ಹೃದಯ ಭಾಗವಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಅನೈತಿಕವಾಗಿ ಅನಾಗತ್ಯವಾಗಿ ಈ ಒಂದು ಅನಿಲ ಕಂಪನಿಯನ್ನು ಸ್ಟೋರೇಜನ್ನು ಇವತ್ತು ರಾಯಚೂರಿನ ಹೃದಯ ಭಾಗದಲ್ಲಿ ಮಾಡ್ತಕ್ಕಂಥದ್ದು ಅವೈಜ್ಞಾನಿಕವಾಗಿ ಇವತ್ತು ನಿರ್ಮಾಣ ಆಗ್ತಾಯಿದೆ ಇಲ್ಲಿರ್ತಕ್ಕಂಥ ಜನರುಗಳು ನೇರವಾಗಿ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು ಕೂಡ ಈ ಬಗ್ಗೆ ಯಾರೂ ಕ್ರಮ ಜರುಗಿಸ್ತಾ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಬಂದು ಈ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಸ್ಥಳವನ್ನು ಪರಿಶೀಲಿಸಿ ಸ್ಥಳದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಒಂದು ಇಂಡಸ್ಟ್ರಿಯಲ್ಗಳನ್ನು ಗಮನಕ್ಕೆ ತಗೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಅಧಿಕಾರಿ ವರ್ಗದವ್ರನ್ನ ಕರೆಸಿ ಇದಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥವ್ರು ಯಾರು ಕೊಡಲಿಕ್ಕೆ ಏನಾದರೂ ಪರ್ಮಿಷನ್ ಕೊಡಲಿಕ್ಕೆ ಏನಾದರೂ ಆಧಾರಗಳಿದೆಯಾ ನಿಯಮಗಳಿದೆಯಾ ಅಥವಾ ನಿಯಮ ಮೀರಿ ಏನಾದರೂ ಪರ್ಮಿಷನ್ ಕೊಟ್ಟಿದ್ದೀರಾ ಇದನ್ನೆಲ್ಲ ಕೂಲಂಕುಷವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಿಮ್ಮ ಮೇಲೆ ನಮಗೆ ದೊಡ್ಡ ಗೌರವ ಇದೆ ಯಾಕಂದರೆ ರಾಯಚೂರಿಗೆ ನಿಮ್ಮಂಥ ಜಿಲ್ಲಾಧಿಕಾರಿಗಳು ಬಂದಿರತಕ್ಕಂಥ ನಮಗೆ ಸ್ವಾಗತ ಇವತ್ತು ನೀವು ಇದನ್ನು ಕೂಡಲೇ ಪರಿಶೀಲಿಸಿ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿರ್ತಕ್ಕಂಥ ಸಾವಿರಾರು ಜನಸಂಖ್ಯೆಯನ್ನು ಸಂಖ್ಯೆಯನ್ನು ಪ್ರಾಣರಕ್ಷಣೆಗಾಗಿ ನಾವು ನಿಮ್ಮ ಹತ್ರ ಬೇಡ್ತಾ ಇದ್ದೀವಿ ನಮ್ಮ ಪ್ರಾಣ ಇವತ್ತು ನಿಮ್ಮ ಕೈಯಲ್ಲಿದೆ ಈ ಒಂದು ಗ್ಯಾಸ್ ಏಜೆನ್ಸಿಗಳ ಕಡೆಯಿಂದ ಈಗ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸತ್ತಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಕೇಳಿದ್ದೀವಿ ಮುಂದೆ ರಾಯಚೂರು ನಗರದಲ್ಲಿ ಅಂಥ ದುರಂತ ನಡಿಬಾರ್ದು ನಡೆಯೋದಕ್ಕೆ ತಾವು ಆಸ್ಪದ ಕೊಡಬಾರ್ದು ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲೇ ನಾವು ಭಾಳಷ್ಟು ಸುಟ್ಟು ಕರಕಲಾಗ್ತಾ ಇದ್ದೀವಿ ಇವತ್ತು ಶೇಕಡ ನಲವತ್ತು ನಾಲ್ಕು ಪರ್ಸೆಂಟು ಬಿಸಿಲಲ್ಲಿ ತಾಪಮಾನಕ್ಕೆ ನಾವು ಬೇಸತ್ತು ಹೋಗಿದ್ದೀವಿ ಆರ್ ಟಿ ಪಿ ಎಸ್ ವೈ ಟಿ ಪಿ ಎಸ್ ಅಂತ ಘಟಕಗಳಿಂದಲೂ ಕೂಡ ನಾವು ಬೇಸತ್ತು ಹೋಗ್ತಾ ಇದ್ದೀವಿ ಹೀಗಾಗಿ ಇಂಥ ಒಂದು ಘಟಕಗಳನ್ನ ಹಾಕಬೇಕಾದರೂ ನಗರದ ಮಧ್ಯಭಾಗದಲ್ಲಿರುವಂಥ ಕೆ ಎ ಡಿ ಬಿ ಅಂದರೆ ಎರಡು ಸಾವಿರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರನಲ್ಲಿ ಈ ಒಂದು ಕೆ ಎ ಡಬ್ಲ್ಯೂನಿಂದ ಗೌರ್ಮೆಂಟ್ಲಿಂದ ಅಲರ್ಟ್ ಆಗಿದ್ದು ಲ್ಯಾಂಡ್ ಇದು ಇದು ಸಿಟಿ ಸೆಂಟರ್ ಅವ ಸಿಟಿ ಬಗಲಾಗಿ ಕೊಟ್ಟಿದ್ದರು ಇದು ಎಪ್ಪತ್ತ್ಮೂರರಿಂದ ಐವತ್ತು ವರ್ಷಕ್ಕೆ ಭಾಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಆದರೆ ಎ ಜಿ ಪಿ ಕಂಪನಿ ಅಂದರೆ ಅಟ್ಲಾಂಟಿಕ್ ಗಲ್ಫ್ ಆ್ಯಂಡ್ ಪೆಸಿಫಿಕ್ ಕಂಪೆನಿಯವರು ಇವತ್ತು ಈ ಒಂದು ಯೋಜನೆ ನಮ್ಮ ರಾಯಚೂರು ಮಧ್ಯಭಾಗದಲ್ಲಿ ಹಾಕಿರ್ತಾರೆ ಆದರೆ ಇದು ಅಟ್ಲಾಂಟಿಕ್ ಗಲ್ಫ್ ಕಂಪ್ನಿ ಅಂದರೆ ಗಲ್ಫ್ ಕಂಟ್ರಿ ಅವನು ಅವನು ಗಲ್ಫ್ ಕಂಟ್ರಿ ಅವನು ಇದು ಏನಾದರೂ ಬ್ಲಾಸ್ಟ್ ಆದರೆ ಕನಿಷ್ಠ ಎರಡು ಎರಡರಿಂದ ಮೂರು ಕಿಲೋಮೀಟ್ರ್ ಸುಟ್ಟೋಗುತ್ತದ ಎರಡನೇದಾಗಿ ಇದು ಮೈನಸ್ ಟ್ವೆಂಟಿ ಇರ್ತದೆ ಮೈನಸ್ ಡಿಗ್ರಿ ಮೈನಸ್ ಡಿಗ್ರಿ ಟ್ವೆಂಟಿ ಇರ್ತದೆ ಮನಸ್ಸು ಏನಾದರೂ ಬಗಲಾಗೋದ್ರೆ ಸೆಟ್ಕೊಂಡು ಸಾಯ್ತಾರೆ ಅಂಥ ಒಂದು ಕಂಪನಿ ಇವತ್ತು ಯಾರೂ ಗಮನಕ್ಕಿಲ್ಲಾರದೆ ಸಿಟಿ ಸೆಂಟ್ರಲ್ಲಿ ಮಾಡ್ತಿದ್ದಾರೆ ನಮ್ಮ ರಾಯಚೂರಿನಲ್ಲಿ ದೊಡ್ಡ ದೊಡ್ಡ ಉಡ್ಡಿನದಾರರು ಕೆ ಕೆ ಟಿ ಅವರು ಮುಂತಾದರು ಭಾಳಷ್ಟು ಜನ ಇಪ್ಪತ್ತು ಕಿಲೋಮೀಟ್ರ್ನಲ್ಲಿ ಇಂಡಸ್ಟ್ರಿ ಆಗಿದರೆ ಇವತ್ತು ಯಾವನೋ ಗಲ್ಫ್ ಕಂಟ್ರಿಯಿಂದ ಬಂದು ಇಲ್ಲಿ ಅನಿಲ ಗ್ಯಾಸ್ ಒಂದು ಪ್ರಾಡಕ್ಟ್ ಆಗುವಂಥದ್ದು ಯೋಜನೆ ತಂದಾಗಿದ್ದಾರೆ ಇದು ಇದರ ಉದ್ದೇಶ ಏನಂದರೆ ಮನೆ ಮನೆಗೆ ಗ್ಯಾಸ್ ಸಪ್ ಸಪ್ಲೈ ಕೊಡುವಂಥದ್ದು ಪೈಪ್ಲೈನ್ ಮುಖಾಂತರ ಕೊಡ್ತಾರೆ ಮತ್ತು ದೊಡ್ಡ ದೊಡ್ಡ ವೆಹಿಕಲ್ಗಳು ಕೊಡ್ತಾರೆ ಆದರೆ ಇದು ಎಲ್ಲಿರಬೇಕು ಅದು ಎಲ್ಲಿ ಸ್ಥಾಪನ ಆಗಬೇಕು ಅಂದರೆ ಕನಿಷ್ಠ ಇದು ಸಿಟಿಲಿಂದ ಇಪ್ಪತ್ತರಿಂದ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿ ಇದನ್ನು ಸಂಘಟನೆ ಸಂಗ್ರಹ ಮಾಡಬೇಕು ಅಂಥದ್ದು ಸಿಟಿ ಸೆಂಟರ್ನಲ್ಲಿ ಸಂಗ್ರಹ ಮಾಡಿದರೆ ಭಾಳಷ್ಟು ಜನಗಳು ಅನಾನುಕೂಲ ಆಗುತ್ತೆ ಇಷ್ಟಕ್ಕೆ ಮೊದಲು ವಿಜಯವಾಡದಾಗ ಒಂದು ಐದು ಸ ಹತ್ತು ಸಾವಿರ ಜನ ಸತ್ತಾರ ನಂತರ ಮಂಗಳೂರದಾಗ ಒಂದು ಹತ್ತು ಸಾವಿರ ಜನ ಸತ್ತಾರ ಬಿಹಾರ್ದಾಗ ಸತ್ತಾರ ಡೆಲ್ಲಿದಾಗ ಸತ್ತಾರ ಭೋಪಾಲ್ದಾಗ ಸತ್ತಾರ ಭಾಳಷ್ಟು ಜನ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಅನಾಹುತ ಆಗಿದೆ ಆದರೆ ಇದನ್ನು ಯಾರೂ ಗಮನಕ್ಕೆ ತರಲಾರದೆ ಈ ಒಂದು ಸ್ಥಾಪನ ಮಾಡಿದ್ರೆ ಇದನ್ನು ನಾವು ಡಿ ಸಿ ಸಾಹೇಬರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ ಅವರೇನಾದರೂ ನಿಮಗೆ ಗ್ಯಾಸ್ ಬಗ್ಗೆ ನನಗೇನು ಐಡಿಯಾ ಇಲ್ಲ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ ಅಂತಂದರು ಮತ್ತು ಪೊಲ್ಯೂಷನ್ ಬೋರ್ಡ್ಗೆ ಹೋದರೆ ನಾವು ಕೊಟ್ಟಿಲ್ಲ ಅಂತಾರೆ ಒಂದು ಸಲ ಕೊಟ್ಟಿವಂತಾರೆ ಫೈರ್ ಸ್ಟೇಷನ್ಗೆ ಹೋದರೆ ನಾವು ಕೊಟ್ಟಿಲ್ಲ ಅಂತಾರೆ ಮತ್ತು ಯಾರು ಪರ್ಮಿಷನ್ ಕೊಟ್ಟರು ಇವ್ರಿಗೆ ಹಾಕ್ಲಿಕ್ಕೆ ಇದ್ರ ಪರ್ಮಿಷನ್ ಇದನ್ನು ಶಾಸಕರಿಗೆ ಗಮನಕ್ಕೆ ತರಬೇಕಾದ್ರೂ ಕೂಡ ಅವರು ಊರಾಗಿಲ್ಲ ಅವ್ರ ಗಮನಕ್ಕೂ ತರ್ತೀನಿ ಬಟ್ ಇದನ್ನು ಯಾರು ಕೊಟ್ಟಿದ್ದಾರೆ ಇದನ್ನು ಕಂಪ್ನಿ ಹಾಕಲಿಕ್ಕೆ ಈ ಒಂದು ಕಂಪನಿ ಎಲ್ಲಿ ಸಿಗಲಿಲ್ಲ ದೂರ ಆಗಬೇಕು ಇನ್ನೊಂದು ಯಾವುದೇ ಆಗಲಿ ಅಂಡರ್ಗ್ರೌಂಡ್ ಸಿಸ್ಟಮ್ ನಲ್ಲಿ ಇರಬೇಕು ಈಗ ಪೆಟ್ರೋಲ್ ಪಂಪ್ ಆಗಿದೆ ಅಷ್ಟಕ್ಕೂ ಇಷ್ಟು ಮಟ್ಟದ ಆಕ್ರೋಶಕ್ಕೆ ಮತ್ತೊಂದು ಕಾರಣವೂ ಇದೆ ಇದೇ ಪ್ರದೇಶದಲ್ಲಿ ಹತ್ತತ್ರ ಇನ್ನೂರು ಕಾಟನ್ ಮಿಲ್ಗಳು ಎಂಎನ್ಸಿ ಮಟ್ಟದ ರಾಸಾಯನಿಕ ಕಾರ್ಖಾನೆಗಳು ಹಾಗೂ ರಾಜ್ಯಕ್ಕೆ ನಲವತ್ತೈದು ಪರ್ಸೆಂಟ್ ವಿದ್ಯುತ್ ನೀಡುವ ಕೆಪಿಟಿಸಿ ವೈಟಿಪಿಎಸ್ ನಂತಹ ಉಷ್ಣ ವಿದ್ಯುತ್ ಸ್ಥಾವರಗಳಿವೆ ಹಾಗಾಗಿ ಇದೇ ಜಾಗದಲ್ಲಿ ನೈಸರ್ಗಿಕ ಅನಿಲ ಪೂರೈಕೆ ಮಾಡುವ ಘಟಕ ಸ್ಥಾಪನೆ ಮಾಡುವುದು ಎಷ್ಟು ಸರಿ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜೊತೆಗೆ ಈ ಕಂಪನಿ ಸ್ಥಳೀಯ ನಗರ ಸಭೆಯಿಂದ ಅನುಮತಿ ಪಡೆಯದೆ ನೈಸರ್ಗಿಕ ಅನಿಲ ಪೂರೈಕೆ ಘಟಕ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ ಎನ್ನುವ ಕೇಳಿ ಬಂದಿದೆ ಆದರೆ ಎಜಿಪಿ ಪ್ರಥಮ್ ಕಂಪನಿ ಮ್ಯಾನೇಜರ್ ಜಗದೀಶ್ ಹೇಳುವುದೇ ಬೇರೆ ಈಗಾಗಲೇ ಈ ಪ್ರಾಜೆಕ್ಟ್ ಮುಂಬೈ ಮೈಸೂರು ಹುಬ್ಬಳ್ಳಿ ಧಾರವಾಡದಲ್ಲಿದೆ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸೇಫ್ಟಿ ಕಂಪೋನೆಂಟ್ಸ್ ಅಳವಡಿಸಲಾಗುತ್ತಿದೆ ಹೀಗಾಗಿ ಏನು ದುರಂತ ಸಂಭವಿಸಲ್ಲ ಜನ ಹೆದರೋ ಅವಶ್ಯಕತೆ ಇಲ್ಲ ನಗರಸಭೆಯಲ್ಲಿ ಅನುಮತಿಗಾಗಿ ಅರ್ಜಿ ಸಲ್ಲಿಸಲಾಗಿದ್ದು ಅದು ಪರಿಶೀಲನಾ ಹಂತದಲ್ಲಿದೆ ಅಂತ ಹೇಳಿದ್ದಾರೆ ಸರ್ ಸರ್ ನಾನು ಇದರಿಂದ ಈ ಮೀಟಿಂಗ್ ಇಂದ ಏನು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ ಅಂತಂದರೆ ಸೊ ನ್ಯಾಚುರಲ್ ಗ್ಯಾಸ್ ಏನು ಫ್ಯೂಯಲ್ ಏನಿದೆಯಲ್ಲ ಇಟ್ ಈಸ್ ನಾಟ್ ಅ ಕೆಮಿಕಲ್ ಇಟ್ ಇಸ್ ಅ ಫ್ಯೂಯಲ್ ಆ್ಯಂಡ್ ಇಟ್ ಇಸ್ ನಾನ್ ಟಾಕ್ಸಿಕ್ ಆ ಕಾರಣದಿಂದ ಸೊ ಜನರಿಗೆ ಏನು ಹೆದರಬೇಕಾಗದ ಅವಶ್ಯಕತೆ ಇಲ್ಲ ಇವತ್ತಿನ ಡೇಟಿಗೂ ಕೂಡ ನಾವು ಮುಂಬೈ ಆಮೇಲೆ ಮೈಸೂರು ಹುಬ್ಬಳ್ಳಿ ಧಾರವಾಡ ತಗೊಳ್ಳಿ ಭಾಗ ಇದರಲ್ಲಿ ಕರ್ನಾಟಕದಲ್ಲಾದರೆ ಇವತ್ತಿನ ಡೇಟಿಗೆ ನಡೀತಾ ಇದೆ ಗ್ಯಾಸ್ ಸಪ್ಲೈ ಸೊ ಜನರು ಜನರಿಗೆ ಒಂದು ಬೆನಿಫಿಟ್ ಸಿಕ್ಕಿದೆ ಎಸ್ ಎಸ್ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಸೊ ಇದೇ ರೀತಿ ಫೆಸಿಲಿಟೀಸು ರಾಯಚೂರು ಜನತೆಗೆ ನಾವು ಕೊಡಬೇಕಂತ ಈ ಪ್ರಾಜೆಕ್ಟಲ್ಲಿ ನಾವು ಒಂದು ಆನೆಸ್ಟ್ ಪ್ರಯತ್ನ ಮಾಡ್ತಾ ಇದ್ದೇವೆ ನಗರಸಭೆಯಲ್ಲಿ ನಾವು ಪರ್ಮಿಷನ್ ಏನು ಅಪ್ಲೈ ಮಾಡಿದ್ದೇವೆ ಅದು ಈ ಪ್ರೊಸೆಸಲ್ಲಿದೆ ನಾವು ಆಪ್ರೇಷನ್ ಆಗೋಕ್ಕಿಂತ ಮುಂಚೆನೇ ನಾವು ಎಲ್ಲ ಪರ್ಮಿಷನ್ ತೊಗೊಂಡೆ ಸ್ಟಾರ್ಟ್ ಮಾಡ್ತೇವೆ ಬಾಯ್ ಸರ್ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅವ್ರ ಏರಿಯಾದಲ್ಲಿ ಹಾಕಿರೋದ್ರಿಂದ ಈ ಜಾಗ ಹೆಂಗೆ ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ ತೋ ಇದು ಇದು ನಮ್ಮ ಇಂಡಸ್ಟ್ರಿಯಲ್ ಏರಿಯಾನ ಡೆವಲಪ್ ಮಾಡಬೇಕು ಸೊ ಅವರಿಗೆ ಗ್ಯಾಸ್ ಸಪ್ಲೈ ಸಿಕ್ತು ಅಂದರೆ ಸೊ ಅವರು ಈಗ ರೈಸ್ ಏನು ಯೂಸ್ ಮಾಡ್ತಾ ಇದ್ದಾರೆ ಎಲ್ ಪಿ ಜಿ ಯೂಸ್ ಮಾಡ್ತಾರೆ ಕೋಲ್ ಯೂಸ್ ಮಾಡ್ತಿದ್ದಾರೆ ಫರ್ನೇಸ್ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ ವಿಚ್ ಪ್ರೊಡ್ಯೂಸಸ್ ಮೋರ್ ಪೊಲ್ಯೂಟೆಂಟ್ಸ್ ದೆನ್ ನ್ಯಾಚುರಲ್ ಗ್ಯಾಸ್ ಆಮೇಲೆ ಇದರಿಂದ ಇಂಡಸ್ಟ್ರಿ ಡೆವಲಪ್ ಆಗ್ತದೆ ಸೊ ಆಮೇಲೆ ಪಿ ಎನ್ ಜಿ ಸಪ್ಲೈ ಮಾಡಬೇಕು ಅಂತಂದ್ರೆ ಇಟ್ ಈಸ್ ಸ್ಟ್ರಾಟಜಿಕಲಿ ಲೊಕೇಟೆಡ್ ಸೊ ಆಮೇಲೆ ಇದರಲ್ಲಿ ಸೇಫ್ಟಿ ಕಾಂಪೋನೆಂಟ್ಸು ಇಂಟರ್ನ್ಯಾಷನಲ್ ಹೈಯೆಸ್ಟ್ ಇಂಟರ್ನ್ಯಾಷನಲ್ ಟೆಕ್ನಿಕಲ್ ಆ್ಯಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡೋದ್ರಿಂದ ಈ ಭಾಗದ ಜನತೆಗೆ ಈ ಪ್ರಾಜೆಕ್ಟಿಂದ ನಾವು ಭಾಳ ಉಪಯೋಗಕಾರಿ ಆಗುತ್ತದೆ ಅದೇನೇ ಇರಲಿ ಹತ್ತಾರು ಆರೋಪಗಳು ಹೋರಾಟಗಳ ನಡುವೆ ಈ ಕಂಪನಿ ಮನೆ ಮನೆಗೆ ನೈಸರ್ಗಿಕ ಅನಿಲ ಪೂರೈಸುವ ಘಟಕವನ್ನು ಸ್ಥಾಪಿಸಲಾಗ್ತಿದೆ ಅವರ ಉದ್ದೇಶವೇನೋ ಒಳ್ಳೆಯದೆ ಆದರೆ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಎಚ್ಚೆತ್ತುಕೊಂಡು ಸುರಕ್ಷಿತ ಕ್ರಮಗಳ ಬಗ್ಗೆ ಪರಿಶೀಲಿಸಿಯೇ ಅನುಮತಿ ನೀಡಬೇಕಿದೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು